ಹಲೋ ಫ್ರೆಂಡ್ಸ್, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ತುಂಬಾ ಪೌಷ್ಟಿಕವಾದಂತಹ ರವೆ ಉಂಡೆ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲಿನೂ ಕೂಡ ಸ್ಕಿಪ್ ಮಾಡಿದಿರಾ, ಸಂಪೂರ್ಣವಾಗಿ ನೋಡಿ. ನಾವು ಯಾವಾಗಲೂ ಅಷ್ಟೇ ಹಬ್ಬ ಹರಿದಿನಗಳಲ್ಲೆಲ್ಲ ಕೂಡ ತೆಂಗಿನಕಾಯಿಗಳನ್ನು ಕಳಸಕ್ಕೆ ಇಡ್ತೀವಿ, ಹಾಗೂ ತೆಂಗಿನಕಾಯಿಗಳನ್ನು ಉಡಿತೀವಿ. ಅವನ್ನೆಲ್ಲ ಏನು ಮಾಡೋದು, ಅದರಲ್ಲಿ ಸ್ವೀಟೆ ಮಾಡಬೇಕು ಅಂತ ಹೇಳಿಬಿಟ್ಟು ಆಲೋಚನೆ ಮಾಡ್ತೀವಿ. ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ನಾನು ಕಳಸಕ್ಕೆ ಇಟ್ಟಿರುವಂಥ ಎಲ್ಲ ತೆಂಗಿನಕಾಯಿಗಳನ್ನ ತಗೊಂಡು ಎಲ್ಲನೂ ಕೂಡ ನೀಟಾಗಿ ಇಲ್ಲಿ ತುರಿದು ಇಟ್ಕೊಂಡಿದ್ದೀನಿ ನೋಡಿ. ಈಗ ಆ ಒಂದು ತೆಂಗಿನಕಾಯಿ ತುರಿಯನ್ನು ನಾವು ಒಲೆ ಮೇಲೆ ಒಂದು ಬಾಣಲಿಗೆ ಹಾಕ್ಕೊಂಡು ಅದನ್ನು ನಿಧಾನ ಉರಿಯಲ್ಲಿ ಚೆನ್ನಾಗಿ ಅದನ್ನು ಹುರ್ಕೋಬೇಕು. ಅದು ಚೆನ್ನಾಗಿ ತರಿ ತರಿಯಾಗೋವರೆಗೂ ಕೂಡ ಹಸಿ ಥರ ಇರೋವಂಥದ್ದೆಲ್ಲ ಹೊರಟೋಗಬೇಕು. ಆಮೇಲೆ ಸ್ವಲ್ಪ ಗಸಗಸೆಯನ್ನು, ಅಂದರೆ ಒಂದು 50 ಗ್ರಾಮ್ ಅಷ್ಟು ಗಸಗಸೆಯನ್ನು ಕೂಡ ನಾವು ಹುರ್ಕೊಂಡು, ಆಮೇಲೆ ತುಪ್ಪದಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ನಾವು ಚೆನ್ನಾಗಿ ಅದನ್ನು ತುಪ್ಪದಲ್ಲಿ ಹುರ್ಕೋಬೇಕು. ದ್ರಾಕ್ಷಿ, ಗೋಡಂಬಿ, ಬಾದಾಮು, ಹಾಗೆ ಖರ್ಜೂರ, ಒಣಖರ್ಜೂರ ಎಲ್ಲನನ್ನು ಕೂಡ ನಾವು ನೀಟಾಗಿ ಚೆನ್ನಾಗಿ ಅದನ್ನು ತುಪ್ಪದಲ್ಲಿ ಹುರ್ಕೋಬೇಕು ನೋಡಿ. ಈ ಥರ ಸ್ವಲ್ಪ ಕೆಂಪಾಗೋವರೆಗೂ ಕೂಡ ಹುರ್ಕೊಂಡ್ರೆ ಸಾಕು. ದ್ರಾಕ್ಷಿ, ಹಾಗೆ ಪಿಸ್ತಾ, ನಿಮಗೆ ಯಾವ್ಯಾವ ಒಂದು ಡ್ರೈ ಫ್ರೂಟ್ಸ್ಗಳು ಉಪಯೋಗಿಸ್ತೀರೋ ಅದನ್ನೆಲ್ಲನೂ ಕೂಡ ನಾವು ಡ್ರೈ ಫ್ರೂಟ್ಸ್ಗಳನ್ನ ತಗೊಂಡು ಇಲ್ಲಿ ನೋಡಿ ಎಲ್ಲನೂ ಕೂಡ ತುಪ್ಪದಲ್ಲಿ ಚೆನ್ನಾಗಿ ಕರ್ಕೊಂಡು ಒಂದು ಸೈಡ್ಗೆ ತೆಗೆದಿಟ್ಕೊತಾ ಇದ್ದೀವಿ. ಈ ಡ್ರೈ ಫ್ರೂಟ್ಸ್ ಎಲ್ಲನೂ ಕೂಡ ತುಪ್ಪದಲ್ಲಿ ಹುರಿದಿದ್ದಾಗಿದ್ದ ನಂತರ ಈಗ ನಾವು 1 ಕೆಜಿ ರವೆಯನ್ನು ಇದೇ ತುಪ್ಪದಲ್ಲಿ ನಾವು ಹುರ್ಕೋಬೇಕು. 1 ಕೆಜಿ ರವೆಗೆ ನಾವು ಇಲ್ಲಿ 1 ಕೆಜಿ ಸಕ್ಕರೆಯನ್ನು ಕೂಡ ಸೇರಿಸ್ಕೋಬೇಕು. ಇಲ್ಲಿ ಸಮಸಮ ಯಾಕೆ ತಗೊಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ನಾವು ತೆಂಗಿನ ತುರಿ ತುಂಬ ಜಾಸ್ತಿ ತಗೊಳ್ತಾ ಇದ್ದೀವಿ, ಹಾಗಾಗಿ ಅದಕ್ಕೆ ನಾವು ಸಮಸಮ ಸಕ್ಕರೆ ಹಾಕಿದರೂ ಕೂಡ ಅದೇನು ಜಾಸ್ತಿ ಸ್ವೀಟ್ ಆಗೋದಿಲ್ಲ. ರವೆ ನೀಟಾಗಿ ತುಪ್ಪದಲ್ಲಿ ಹುರ್ಕೊಂಡಿದ್ದಾಗಿದ್ದ ನಂತರ ಅದಕ್ಕೆ ನಾವು ಈಗ ಸಕ್ಕರೆಯನ್ನು ಕೂಡ ಸೇರಿಸ್ಕೊಂಡು ಸಕ್ಕರೆಯನ್ನು ಕೂಡ ಅದ್ರ ಜೊತೆಯಲ್ಲಿ ಸ್ವಲ್ಪ ಹುರಿಬೇಕು. ಸಕ್ಕರೆ ಹಾಗೂ ರವೆ ಎರಡೂ ಹುರಿದಾಗಿದ್ದ ನಂತರ ಅದಕ್ಕೆ ನಾವು ಹುರಿದಿಟ್ಕೊಂಡಿರೋಂಥ ಕೊಬ್ಬರಿ ತುರಿ ಏನಿರುತ್ತಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಮತ್ತೆ ಪುನಃ ನಾವು ಸ್ವಲ್ಪ ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಇಲ್ಲಿ ಕ್ವಾಂಟಿಟಿ ಜಾಸ್ತಿ ಇರೋದರಿಂದ ಕೊಬ್ಬರಿ ತುರಿ ಹಾಗೂ ಡ್ರೈ ಫ್ರೂಟ್ಸ್ಗಳದ್ದು ನಾವು ಇಲ್ಲಿ 1 ಕೆಜಿ ಸಕ್ಕರೆ ಹಾಗೂ ರವೆಯನ್ನು ತಗೊಳ್ತಾ ಇದ್ದೀವಿ. ಅದಕ್ಕೆ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೋಬೇಕು. ಇಲ್ಲಿ ನೋಡಿ ಇವಾಗ ಕೊಬ್ಬರಿ ತುರಿನ ಸೇರಿಸ್ಕೊತಾ ಇದ್ದೀವಿ. ಕೊಬ್ಬರಿ ತುರಿನೂ ಕೂಡ ಸೇರಿಸಿದ್ದಾಗಿದ್ದ ನಂತರ ತುಪ್ಪದಲ್ಲಿ ನಾವೇನು ಡ್ರೈ ಫ್ರೂಟ್ಸ್ಗಳೆಲ್ಲನೂ ಕೂಡ ಹುರಿದಿಟ್ಕೊಂಡಿರೋವಂಥದ್ದನ್ನು ಇವಾಗ ಈ ಒಂದು ಹುರಿದಿಟ್ಕೊಂಡಿರೋವಂಥ ರವೆಗೆ ಎಲ್ಲನೂ ಕೂಡ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ನೀಟಾಗಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಕೂಡ ಚೆನ್ನಾಗಿ ಇದನ್ನು ಕಲಸ್ಕೋಬೇಕು. ಎಲ್ಲ ಕಡೆಗೂ ನೀಟಾಗಿ ಡ್ರೈ ಫ್ರೂಟ್ಸ್ಗಳೆಲ್ಲನೂ ಕೂಡ ಸರಿಯಾಗಿ ಕಲ್ಕೋಬೇಕು. ಆ ಥರ ನಾವು ಎಲ್ಲನೂ ಕೂಡ ನೀಟಾಗಿ ಕಲಸಿದ್ದಾಗಿದ್ದ ನಂತರ ಅದಕ್ಕೆ ಒಂದು ಸ್ವಲ್ಪ ಬಿಸಿ ಹಾಲನ್ನು ಹಾಕಿ ನಾವು ಈಗ ಉಂಡೆಗಳನ್ನು ಈ ಥರ ಕಟ್ಕೊತ ಬರಬೇಕು. ಈ ಥರ ಪೌಷ್ಟಿಕ ಭರಿತವಾದಂಥ ರವೆ ಉಂಡೆನ ನೀವು ಕೂಡ ಮಾಡಿ ನೋಡಿ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ, ಹಾಗೂ ದೊಡ್ಡವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಫ್ರೆಂಡ್ಸ್, ಕೆಲವು ಮಕ್ಕಳು ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಈ ಥರ ಒಂದು ರವೆ ಉಂಡೆಗೆ ನೀವು ಡ್ರೈ ಫ್ರೂಟ್ಸ್ಗಳನ್ನ ಹಾಕಿ ಲಾಡು ಮಾಡಿ ಕೊಟ್ಟರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.